ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಏದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ಚುನಾವಣಾ ಬಾಂಡ್ ಮಾಹಿತಿಯನ್ನು ನೀಡೋಕೆ ಅಧಿಕ ಸಮಯವನ್ನು ಕೋರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಲ್ಲಿಸಿರುವಂಥ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದ್ದು ನಾಳೆನೆ ಅಂದರೆ ಮಾರ್ಚ್ 12ರಂದು ಸಂಪೂರ್ಣ ಮಾಹಿತಿ ನೀಡೋಕೆ ಆದೇಶಿಸಿದೆ. SBI ತನ್ನ ಅರ್ಜಿಯಲ್ಲಿ ಸ್ವತಃ ಎಲ್ಲ ವಿವರಗಳು ಪ್ರತ್ಯೇಕವಾಗಿ ಲಭ್ಯವಿದೆ ಅಂತ ಉಲ್ಲೇಖಿಸಿದೆ. ಹಾಗಿರುವಾಗ ಹೆಚ್ಚುವರಿ ಸಮಯ ಯಾಕೆ ನೀಡಬೇಕು ಅಂತ ಪ್ರಶ್ನಿಸಿರುವಂಥ ಸುಪ್ರೀಂ ಕೋರ್ಟ್ SBIಯನ್ನು ತರಾಟೆಗೆ ತೆಗೆದುಕೊಂಡು ಮಾಹಿತಿ ನೀಡೋಕೆ ಒಂದು ದಿನದ ಅವಕಾಶವನ್ನು ಸಹ ನೀಡಿದೆ. ಕಳೆದ ತಿಂಗಳು ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡನ್ನು ಅಸಂವಿಧಾನಿಕ ಅಂತ ಘೋಷಿಸಿದ್ದು SBIಗೆ ಚುನಾವಣಾ ಬಾಂಡ್ನ ಎಲ್ಲ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ನೀಡೋಕೆ ಮಾರ್ಚ್ 6ರವರೆಗೆ ಸಮಯವನ್ನು ನೀಡಿತ್ತು. ಆದರೆ ಚುನಾವಣಾ ಬಾಂಡ್ನ ಸಂಪೂರ್ಣ ಮಾಹಿತಿಯನ್ನು ನೀಡೋಕೆ ಜೂನ್ ಅಂತ್ಯದವರೆಗೂ ಅಂದರೆ 4 ತಿಂಗಳುಗಳ ಕಾಲ ಕಾಲಾವಕಾಶವನ್ನು ಕೋರಿ SBI ಅರ್ಜಿ ಸಲ್ಲಿಸಿತ್ತು. ಲೋಕಸಭಾ ಚುನಾವಣೆ ಮುಗಿಯುವವರೆಗೂ SBI ಅವಕಾಶ ಕೇಳಿರೋದು ತೀವ್ರ ವಿರೋಧಕ್ಕೂ ಕೂಡ ಕಾರಣ ಆಗಿತ್ತು. ಅಲ್ಲದೇ ಕೇಂದ್ರ ಸರ್ಕಾರವನ್ನು ರಕ್ಷಿಸುವ ಸಲುವಾಗಿ SBI ನ್ಯಾಯಾಂಗ ನಿಂದನೆ ಮಾಡಿದೆ ಅಂತ ಪ್ರತಿಪಕ್ಷಗಳು ಆರೋಪಿಸಿದ್ವು. ಇದೀಗ SBI ಚಳಿ ಬಿಡಿಸಿರುವಂಥ ಸುಪ್ರೀಂ ಕೋರ್ಟ್ 24 ಗಂಟೆಯೊಳಗೆ ಚುನಾವಣಾ ಬಾಂಡ್ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಲು ತಿಳಿಸಿದೆ. ಹಾಗೂ ಚುನಾವಣಾ ಆಯೋಗ ಮಾರ್ಚ್ 15ರಂದು ಸಂಜೆ 5ರೊಳಗೆ ತನ್ನ ವೆಬ್ಸೈಟ್ನಲ್ಲಿ ಈ ಮಾಹಿತಿಯನ್ನು ಪ್ರಕಟಿಸಬೇಕು ಅಂತ ಆದೇಶಿಸಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.